ಮೇಲ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಂಡ್ಯ ಡಿಸ್ಟಿಕ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ ಅಧಿಸೂಚನೆ ಹೊರಬಿದ್ದಿದ್ದು ಈ ಅಧಿಸೂಚನೆಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಪ್ಲೇಸ್ ಅಲ್ಲಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕರೆದಿರುವಂತ ಹುದ್ದೆ ಗ್ರಾಮ ಲೆಕ್ಕಿಗ ಹುದ್ದೆಗಳು ಒಟ್ಟೆ 54 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಇನ್ನು ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ ಒಂದು, ಮಹಿಳಾ ಅಭ್ಯರ್ಥಿ ಎರಡು, ಗ್ರಾಮೀಣ ಅಭ್ಯರ್ಥಿ ಎರಡು, ಮಾಜಿ ಸೈನಿಕ ಒಂದು, ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ ಒಂದು, ಯೋಜನಾ ನಿರಾಶ್ರಿತರಲ್ಲಿ ಒಂದು. ಒಟ್ಟಾಗಿ 8 ಹುದ್ದೆಗಳು ಪರಿಶಿಷ್ಟ ಜಾತಿಯಲ್ಲಿದ್ದು ಪರಿಶಿಷ್ಟ ಪಂಗಡದಲ್ಲಿ ಮಹಿಳಾದಲ್ಲಿ ಒಂದು, ಗ್ರಾಮೀಣ ಒಂದು, ಒಟ್ಟು 2 ಹುದ್ದೆಗಳಿದ್ದಾವೆ. ಪ್ರವರ್ಗ 1ರಲ್ಲಿ ಮಹಿಳಾ ಅಭ್ಯರ್ಥಿ ಒಂದು ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದು, ಒಟ್ಟಾಗಿ 2 ಹುದ್ದೆಗಳು ಪ್ರವರ್ಗ 1ರಲ್ಲಿ. ಪ್ರವರ್ಗ 2A ಅಲ್ಲಿ ಇತರೆಯಲ್ಲಿ ಒಂದು, ಮಹಿಳಾ ಅಭ್ಯರ್ಥಿ ಎರಡು, ಗ್ರಾಮೀಣ ಅಭ್ಯರ್ಥಿ ಎರಡು, ಮಾಜಿ ಸೈನಿಕ ಒಂದು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದು, ಯೋಜನಾ ನಿರಾಶ್ರಿತರು ಒಂದು, ಒಟ್ಟಾಗಿ 8 ಹುದ್ದೆಗಳು. 2B ಅಲ್ಲಿ ಮಹಿಳೆಯಲ್ಲಿ ಒಂದು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದು, ಒಟ್ಟಾಗಿ 2 ಹುದ್ದೆಗಳು. 3A ಅಲ್ಲಿ ಮಹಿಳಾ ಅಭ್ಯರ್ಥಿ ಒಂದು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದು, ಒಟ್ಟಾಗಿ 2 ಹುದ್ದೆಗಳು. ಇನ್ನು 3B ಅಲ್ಲಿ ಮಹಿಳಾ ಅಭ್ಯರ್ಥಿ ಒಂದು, ಗ್ರಾಮೀಣ ಅಭ್ಯರ್ಥಿ ಒಂದು, ಯೋಜನಾ ನಿರಾಶ್ರಿತರ ಒಂದು, ಒಟ್ಟಾಗಿ 3 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಯಲ್ಲಿ ಇತರೆಯಲ್ಲಿ 6, ಮಹಿಳಾ ಅಭ್ಯರ್ಥಿ 8, ಗ್ರಾಮೀಣ ಅಭ್ಯರ್ಥಿ 7, ಅಂಗವಿಕಲ ಅಭ್ಯರ್ಥಿ 2, ಮಾಜಿ ಸೈನಿಕ 2, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 27 ಹುದ್ದೆಗಳು. ಒಟ್ಟಾಗಿ ನೋಡೋದಾದರೆ ಇತರ 8 ಹುದ್ದೆಗಳು, ಮಹಿಳಾ ಅಭ್ಯರ್ಥಿ 17 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿ 13 ಹುದ್ದೆಗಳು, ಅಂಗವಿಕಲದಲ್ಲಿ 2 ಹುದ್ದೆಗಳು, ಮಾಜಿ ಸೈನಿಕರಲ್ಲಿ 2 ಹುದ್ದೆಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ 6 ಹುದ್ದೆಗಳು, ಯೋಜನಾ ನಿರಾಶ್ರಿತರಲ್ಲಿ 4, ಒಟ್ಟಾಗಿ 54 ಹುದ್ದೆಗಳ ಒಂದು ನೇಮಕಾತಿ ಇದು ನಡೀತಾ ಇದೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವೆಬ್ಸೈಟ್ ಮಂಡ್ಯ va.kr.nic.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. 18/3/2020 ಅರ್ಜಿಯನ್ನ ಹಾಕ್ಲಿಕ್ಕೆ ಪ್ರಾರಂಭವಾಗಿದ್ದು ಕೊನೆ ದಿನಾಂಕ 18/4/2020 ಸಂಜೆ 5:30 ನೀವು ಅಪ್ಲಿಕೇಶನ್ ಅನ್ನ ಭರಿಸಬಹುದು. ಇನ್ನು ಅರ್ಜಿಯ ಶುಲ್ಕ ಬಂದ್ಬಿಟ್ಟು ಪ್ರವರ್ಗ 2A, ಪ್ರವರ್ಗ 2B, 3A, 3B ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿಯ ಶುಲ್ಕ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಒಂದು ಪರೀಕ್ಷಾ ಶುಲ್ಕ ಅಂದ್ರೆ ಅರ್ಜಿಯ ಶುಲ್ಕವನ್ನ ಇಲ್ಲಿ ಭರಿಸಬೇಕು. ಅಭ್ಯರ್ಥಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಗೆ ಹೋಗ್ಬಿಟ್ಟು ಯಾವ್ದಾದ್ರು ಶಾಖೆಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಫೀಸ್ ನ ಭರಿಸಬಹುದು. ಶುಲ್ಕವನ್ನ ಪಾವತಿಸಲು ಕೊನೆಯ ದಿನಾಂಕ 22/4/2020 ಆಗಿರುತ್ತೆ. ವೇತನ ಶ್ರೇಣಿ ಬಂದ್ಬಿಟ್ಟು 21,400 ರಿಂದ ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗುತ್ತಾ ಕೊನೆಗೆ 42,000 ವರೆಗೂ ನಿಮ್ದು ವೇತನ ಪ್ರತಿ ತಿಂಗಳು ಆಗುವ ಒಂದು ಪ್ರೊಸೀಜರ್ ಇದೆ. ಪಿಂಚಣಿ ಸೌಲಭ್ಯ, ಸೊ ಈ ಹುದ್ದೆಗೆ ರಿಕ್ರೂಟ್ಮೆಂಟ್ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪಿಂಚಣಿ ಸೌಲಭ್ಯವನ್ನು ಕೂಡ ನೀಡಲಾಗುತ್ತೆ. ಇನ್ನು ವಯೋಮಿತಿ ನೋಡೋದಾದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಕನಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ಬರತಕ್ಕಂತ ಅಭ್ಯರ್ಥಿಗಳಿಗೆ 40 ವರ್ಷ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವಂತಹ ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ CBSE, ICSE ಅವರು ನಡೆಸಿರ್ತಕ್ಕಂತ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗಮನದಲ್ಲಿರಿಸುವಂತದ್ದು ಏನಂದ್ರೆ ನಿಮ್ಮ ರಿಸಲ್ಟ್. ಸೊ ಈ ದಿನಾಂಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ದಿನಾಂಕವನ್ನ ನೀಡಿದ್ದಲ್ಲ ಅದ್ರ ಒಳಗಡೆ ನಿಮ್ದು ಮುಗ್ದಿರ್ಬೇಕು. ಅದೇ ರೀತಿಯಾಗಿ ಮುಕ್ತ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿಯಿಂದ ನೀವೇನಾದ್ರೂ 12th ಪಾಸ್ ಆಗಿದ್ರೆ ನಿಮ್ಗೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರುವುದಿಲ್ಲ. ಸೊ ಫ್ರೆಂಡ್ಸ್, ಈ ರಿಕ್ರೂಟ್ಮೆಂಟ್ ಕುರಿತಾದಂತಹ ಡಿಟೇಲ್ ಆದ ಮಾಹಿತಿ, ಈ ಮಾಹಿತಿಯ ಕುರಿತಾದ ವಿಡಿಯೋನ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಾವು ಈ ಅಧಿಸೂಚನೆಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ನೀವು ಸರಿಯಾಗಿ ಓದ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ಅರ್ಹತೆಯನ್ನ ಹೊಂದಿದ್ರೆ ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿ. ಥ್ಯಾಂಕ್ ಯು.